ಈಗಾಗಲೇ ನಾಗಮಂಗಲದ ವಿಷಯದಲ್ಲಿ ನಾ ಟ್ವೀಟ್ ಮಾಡಿದ್ದೀನಿ, ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲಾಗಿದೆ. ಇದು ವ್ಯವಸ್ಥಿತವಾಗಿ ಗಣಪತಿಯ ಒಂದು ಮೆರವಣಿಗೆ ಮೇಲೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಮಾಡೋದಂತ ಕೃತ್ಯ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಈ ಮುಸ್ಲಿಂ ಮೂಲಭೂತವಾದಿಗಳೇನಿದ್ದಾರೆ ಬಾಲ ಬಿಚ್ಚಿ ಈ ರೀತಿ ಯಾವುದೇ ಶಾಂತ ರೀತಿಯಿಂದ ಹೋಗುವಂಥ ಮೆರವಣಿಗೆ ಮೇಲೆ ಇವತ್ತು ಪೆಟ್ರೋಲ್ ಬಾಂಬ್ಗಳನ್ನ ಹಾಕುವಂಥದ್ದು, ಕಲ್ಲುಗಳನ್ನು ಹಾಕುವಂತ ಮಾಡಿದ್ದಾರೆ. ನಾ ಇಷ್ಟೇ ಹೇಳೋದು, ಈ ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಏನಾದರೂ ಕಳ್ಕಳಿದ್ರೆ ಅವ್ರು ಯಾರ್ಯಾರು ಅದಾರೋ ತಕ್ಷಣ ಅವ್ರನ್ನ ಬಂಧಿಸಬೇಕು. ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ನಡವಳಿಕೆ ನೋಡಿದ್ರೆ ಕೇವಲ ಮುಸ್ಲಿಮರನ್ನ ರಕ್ಷಣೆ ಮಾಡೋದ್ರ ಸಲುವಾಗಿ ಪೊಲೀಸ್ ಇಲಾಖೆ ಇದೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ತಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿನ ಅಮಾನತು ಮಾಡಿ ತನಿಖೆ ಮಾಡಬೇಕು, ಹಿಂದೂಗಳಿಗೆ ನ್ಯಾಯ ಕೊಡಬೇಕು. ಇಲ್ಲಾಂದ್ರೆ ಇದು ಮತ್ತೊಂದು ಕರ್ನಾಟಕ, ಪಶ್ಚಿಮ ಬಂಗಾಳ, ಇನ್ನೊಂದು ಪಶ್ಚಿಮ ಬಂಗಾಳ ಈ ದೇಶದಲ್ಲಿ ಆಗ್ತಾ ಇದೆ. ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಹಿಂದೂಗಳು, ಗೃಹ ಸಚಿವರು ಬಹಳ ಬೇಜವಾಬ್ದಾರಿ ಇದ್ದಾರೆ. ಅವರಿಗೆ ಮುಸ್ಲಿಮ್ನ ಖುಷಿ ಪಡಿಸಲಿಕ್ಕೆ ಇದೊಂದು ಆಕಸ್ಮಿಕ ಘಟನೆ. ಯಾವಾಗಲೂ ಅವ್ರು ಹೇಳೋದು ಆ ಸ್ಟೇಟ್ಮೆಂಟೇ ಆಕಸ್ಮಿಕ. ದುರ್ದೈವ ಅಂದ್ರೆ ಅವ್ರು ಆಕಸ್ಮಿಕವಾಗಿ ಗೃಹಮಂತ್ರಿ ಆದಂಗೆ ಕಾಣಿಸ್ತದೆ. ಇಂಥ ಆಕಸ್ಮಿಕ ಘಟನೆ ಅಂದವರು ಆಕಸ್ಮಿಕವಾಗಿ ರಾಜೀನಾಮೆ ಕೊಡಲಿತ್ತ ನಾನು ಆಗ್ರಹ ಮಾಡ್ತೀನಿ. ಈ ರೀತಿ ಬೇಜವಾಬ್ದಾರಿ ಹಿಂದೂಗಳದೇನೂ ತಪ್ಪಿಲ್ಲ. ಈ ಹಿಂದೂಗಳನ್ನ ಅರೆಸ್ಟ್ ಮಾಡೋ ಕಾರಣ ಏನು? ಅರೆ ಮಸೂದಿ ಮುಂದೆ ನಾವು ಮೆರವಣಿಗೆ ಹೋಗಬಾರ್ದು ಅಂತ ಯಾವ ದೇಶ ಇದೇನು? ಪಾಕಿಸ್ತಾನ ಏನಿದು? ನಮ್ಮ ದೇಶದ ಭಾರತ. ಮಸೂದಿ ಮುಂದೆನೂ ಹೋಗ್ತೀವಿ ನಾವು, ಅಲ್ಲಿ ಕುಣಿತೀವಿ. ನಮ್ಮ ಹಕ್ಕಿದೆ ಈ ದೇಶದಲ್ಲಿ ಹಿಂದೂಗಳಿಗೆ. ಅವರಿಗೆ ಈ ದೇಶದಲ್ಲಿ ಮಸೂದಿ ಮುಂದೆ ಕುಣಿಬಾರ್ದಂದ್ರೆ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಲಿ. ಈ ಎಲ್ಲ ಇವತ್ತು ಬಾಂಗ್ಲಾ ಏನಾಗ್ತಾ ಇದೆ ಅಂತ ಒಂದು ವಾತಾವರಣ ಈ ದೇಶದಲ್ಲಿ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.